ಹರ್ಫೆ ಇನ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಕೆಸೆಟ್ ಮತ್ತು ನೆಟ್ 2022ಕ್ಕೆ ಸಂಬಂಧಪಟ್ಟಂತೆ ಮೊದಲ ಸೆಮಿಸ್ಟರ್ ಮತ್ತು ಮೊದಲ ವರ್ಷದ ಅಭ್ಯರ್ಥಿಗಳು ನೆಟ್ ಮತ್ತು ಸೆಟ್ ಎಕ್ಸಾಮ್ಗೆ ಅರ್ಜಿ ಸಲ್ಲಿಸ್ಬೋದಾ, ಎಕ್ಸಾಮ್ ಬರಿಬಹುದಾ ಅನ್ನೋದ್ರ ಕುರಿತು ನಾನು ಹೇಳ್ತಾ ಬರ್ತೇನೆ. ಇದು ಭಾಳಷ್ಟು ಜನಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆದಂಥದ್ದು, ಇನ್ನು ಪಿ ಜಿ ಮುಗಿದ ನಂತರ ನೆಟ್ ಸೆಟ್ಗೆ ಅರ್ಜಿಯನ್ನು ಹಾಕ್ಬೋದಾ ಅನ್ನುವಂಥದ್ದು. ನಾವು ಕೆಸೆಟ್ನ ಒಂದು ಸೆಕ್ಷನನ್ನು ನೋಡ್ತಾ ಬರೋದಾಗಿತ್ತು ಅಂದರೆ ಕೆಸೆಟ್ನ ಒಂದು ಅರ್ಹತೆಯನ್ನು ಕೊಟ್ಟುಬಿಟ್ಟಿದ್ದಾರೆ. ಯಾರು ಪಿ ಜಿ ಮುಗಿದಿದೆ ಅವರು 55% ಯಾರು ಮುಗಿಸಿದಾರೋ ಅವರು ಹಾಕ್ಬೋದು ಅಂದ್ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂದರೆ ಸ್ನಾತಕೋತ್ತರ ಪದವಿ ಪಡೆದವರು, ಅಂದರೆ ಯಾರು ಪಿ ಜಿ ಕಂಪ್ಲೀಟ್ ಆಗಿದೆ ಅವರು ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರಥಮ ಮತ್ತು ದ್ವಿತೀಯ ಅಂತ ಕೊಡ್ತಾರೆ. ಅಂದರೆ ಫಸ್ಟ್ ಇಯರು ಮತ್ತು ಸೆಕೆಂಡ್ ಇಯರ್ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಸ್ನಾತಕೋತ್ತರ ಪದವಿಯಲ್ಲಿ ವಿದ್ಯಾರ್ಥಿಗಳು ಕೆಸೆಟ್ ಪರೀಕ್ಷೆಯನ್ನು ಅರ್ಹರಾಗಿದ್ದಾರೆ, ಆದರೆ ಅಂಥ ಅಭ್ಯರ್ಥಿಗಳು ಪರೀಕ್ಷೆ ತೆಗೆದುಕೊಂಡಕ್ಕೆ ತಾತ್ಕಾಲಿಕ ಪ್ರವೇಶ ನೀಡಲಾಗುತ್ತದೆ. ಅಂದರೆ ಅವರಿಗೆ ಫೈನಲ್ ಅಂತ ಹೇಳೋಂಗಿಲ್ಲ, ತಾತ್ಕಾಲಿಕ ಅಂತ ಹೇಳ್ತಾರೆ. ಯಾಕಂತಂದರೆ ಅವ್ರು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇರೋದರಿಂದ ಅವ್ರೇನು ಮಾಡಬೇಕಾಗುತ್ತೆ, ಕೆಸೆಟನ್ನು ಕ್ಲಿಯರ್ ಮಾಡಿಕೊಂಡ್ರು 55%ಕ್ಕಿಂತ ಹೆಚ್ಚಿನ ಒಂದು ಪರ್ಸೆಂಟೇಜ್ ಮಾಡಿಕೊಂಡು ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ಮತ್ತು ಅದನ್ನು ಒಂದು ಏನು 2 ವರ್ಷದ ಒಳಗಾಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಫಲಿತಾಂಶ ಪ್ರಕಟ ಕೆಸೆಟ್ ಪರೀಕ್ಷೆಯ ಫಲಿತಾಂಶ ಪ್ರಕಟಿಸಿದ 2 ವರ್ಷದೊಳಗಾಗಿ ಅವರು ಪಿ ಜಿಯನ್ನು ಮುಗಿಸ್ಕೊಳ್ಬೇಕು. ನೀವು 3 ವರ್ಷ 4 ವರ್ಷ ಮಾಡಿದ್ರೆ ಅದು ಇನ್ವ್ಯಾಲಿಡ್ ಆಗುತ್ತೆ. ಓಕೆ, ಕೆಸೆಟ್ಗೆ ಸಂಬಂಧಪಟ್ಟಂತೆ ಫಸ್ಟ್ ಇಯರು ಮತ್ತು ಸೆಕೆಂಡ್ ಇಯರ್ ಅಂದ್ಕೊಟ್ಟಿದ್ದಾರೆ. ಇಲ್ಲಿ ಸೆಮ್ ಮೆನ್ಷನ್ ಇಲ್ಲ, ಫಸ್ಟ್ ಸೆಮ್ದವ್ರು ಹಾಕಬೇಕು ಏನು ಅಂತೇಳಿ ಇಲ್ಲಿ ಮೆನ್ಷನ್ ಇಲ್ಲ. ಓಕೆ, ಇನ್ನು ನೆಕ್ಸ್ಟ್ ನೆಟ್ಗೆ ಸಂಬಂಧಪಟ್ಟಂತೆ ನೋಡೋದಾಗಿತ್ತು ಅಂದರೆ ಇಲ್ಲಿ ನೋಡ್ರಿ, ಇಲ್ಲಿ ಕ್ಯಾಂಡಿಡೇಟ್ ಹೂ ಆರ್ ಪರ್ಸ್ಯೂಯಿಂಗ್ ದೇರ್ ಮಾಸ್ಟರ್ ಡಿಗ್ರಿ, ಅಂದರೆ ಯಾರು ಮಾಸ್ಟರ್ ಡಿಗ್ರಿ ಮಾಡ್ತಾ ಇದ್ದಾರೋ, ಯಾರು ಕಂಪ್ಲೀಟ್ ಮಾಡ್ತಾ ಇದ್ದಾರೋ, ಯಾರು ಇಕ್ವಲೆನ್ಸ್ ಇದ್ದಾರೋ, ಯಾರು ಎಕ್ಸಾಮ್ಗೆ ಅಪಿಯರ್ ಮಾಡ್ತಾ ಇದ್ದಾರೋ, ಅಥವಾ ಫೈನಲ್ ಇಯರ್ ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ ಇಲ್ಲಿ, ಇಲ್ಲಿ ಫೈನಲ್ ಇಯರ್ ಎಕ್ಸಾಮ್ ಅಂತೇಳಿ. ಮತ್ತು ಯಾರ್ದು ರಿಸಲ್ಟ್ ಇನ್ನೂ ಡಿಲೇ ಆಗ್ತಾ ಇದೆಯೋ, ಮತ್ತು ಯಾವುದೇ ಕಾರಣಾಂತರಗಳಿಂದ ಏನೋ ಈಗ ಕರೋನಾ ಬಂದ ತಕ್ಷಣ ಅಲ್ಲೆಲ್ಲ ಎಕ್ಸಾಮ್ ಡಿಲೇ ಆಯಿತಲ್ಲ, ಅಂಥವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ಇಯರ್ ಅನ್ನೋಕ್ಕಿಂತ ಯಾರು ಪದವಿ ಪಿ ಜಿಯನ್ನು ಮಾಡ್ತಾ ಇದ್ದಾರೋ ಅಂತ ಕೊಟ್ಟಿದ್ದಾರೆ, ಮತ್ತು ಫೈನಲ್ ಇಯರ್ ಅಂತ ಬೊರಕಟ್ಟಲ್ಲಿ ಕೊಟ್ಟಿದ್ದಾರೆ ನೋಡಿರಲಿ. ಕ್ಯಾಂಡಿಡೇಟ್ ಹೂ ಹ್ಯಾವ್ ಅಪಿಯರಿಂಗ್ ಫಾರ್ ದರ್ ಕ್ವಾಲಿಫೈಯಿಂಗ್ ಮಾಸ್ಟರ್ ಡಿಗ್ರಿ ಫೈನಲ್ ಇಯರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ಇಯರ್ ಬಗ್ಗೆ ಯಾವುದೇ ರೀತಿ ಅಂತ ಮೆನ್ಷನ್ ಮಾಡಿಲ್ಲ, ಫಸ್ಟ್ ಸೆಮಿಸ್ಟರ್ ಬಗ್ಗೆ ಯಾವುದೇ ರೀತಿ ಅಂತ ಮೆನ್ಷನ್ ಮಾಡಿಲ್ಲ. ಆಲ್ಮೋಸ್ಟ್ ಅಲ್ಲಾಗಿ ಅರ್ಜಿ ಸಲ್ಲಿಸಬೇಕು ನಮ್ಮ ಕೆಸೆಟ್ ಒಂದು ನಿಯಮಗಳ ಪ್ರಕಾರ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ದವರು ಅರ್ಜಿ ಸಲ್ಲಿಸ್ಬೋದು. ಇಲ್ಲಿ ಸೆಮ್ ಬಗ್ಗೆ ಏನು ಮಾಹಿತಿ ಇರೋದಿಲ್ಲ, ಹೀಗಾಗಿ ಫಸ್ಟ್ ಸೆಮಿಸ್ಟರ್ ಸಹಿತ ಅರ್ಜಿಯನ್ನು ಸಲ್ಲಿಸ್ಬೋದು. ಕೆಲವೊಂದಿಷ್ಟು ಕಡೆ ಏನಿದೆ, ಕೆಲವೊಂದಿಷ್ಟು ಅಭ್ಯರ್ಥಿಗಳಿಗೆ ಕೇಳಿದರೆ ಇಲ್ಲ ಫಸ್ಟ್ ಸೆಮಿಸ್ಟರ್ ರಿಸಲ್ಟ್ ಬಂದಿರಬೇಕು, ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಅಂತ ಕೆಲವೊಂದು ಜನ ಹೇಳ್ತಾರೆ, ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಓಕೆ, ಥ್ಯಾಂಕ್ ಯು.